ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಈಗ ಸ್ವಲ್ಪ ದಿನ ಹೋಗದೇ ಇದ್ದರೆ ಒಳ್ಳೆಯದು. ಅದು ಯಾಕಪ್ಪ ಅಂತ ಹೇಳ್ತೀರಾ? ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಮೊದಲನೇದಾಗಿ, ತಿರುಪತಿ ತಿಮ್ಮಪ್ಪ ದೇವಾಲಯಕ್ಕೆ ಸ್ಪೆಷಲ್ ದರ್ಶನ ಬುಕ್ ಮಾಡಿಕೊಂಡಿರೋರು ಆರಾಮಾಗಿ ಹೋಗಿ ಬರ್ಬೋದು, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಆದರೆ ಸರ್ವದರ್ಶನ ಇದೆ ಅಂತ ಎಲ್ಲರೂ ತಿರುಪತಿಗೆ ಏನಾದರೂ ಹೋದರೆ ನಿಮಗೆ ಖಂಡಿತವಾಗಿಯೂ ಒಂದು ಶಾಕ್ ಆದಿರುತ್ತೆ. ಅದು ಏನಪ್ಪ ಅಂದರೆ, ನೀವು ತಿರುಮಲಕ್ಕೆ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ. ನೀವು ತಿರುಪತಿಯಲ್ಲೇ ಸರ್ವದರ್ಶನದ ಟಿಕೆಟನ್ನು ತೆಗೆದುಕೊಂಡು ಬೆಟ್ಟದ ಮೇಲೆ ಹತ್ತಬೇಕಾಗುತ್ತೆ. ಆದರೆ ನಿಮಗೆ ತಿರುಪತಿಯಲ್ಲಿ ಸರ್ವದರ್ಶನದ ಟಿಕೆಟ್ ತಗೊಳ್ಳೋದಕ್ಕೆ ಕನಿಷ್ಠ ಅಂದರೂ ಕೂಡ 2-3 ದಿನ ಆಗುತ್ತೆ. ನೀವು ಬೆಟ್ಟದ ಮೇಲೆ ಹೋದರೆ ಆದರೂ ಆರಾಮಾಗಿ ಎಲ್ಲಾದರೂ ಮಲ್ಕೋಬೋದು. ಆದರೆ ಕೆಳಗಡೆ ರೂಮ್ ಹಾಗೂ ಊಟ ಎಲ್ಲ ಖರ್ಚುಗಳನ್ನು ನೀವೇ ನೋಡ್ಕೋಬೇಕು. TTD ಅವರಾಗಲಿ, ತಿರುಪತಿ ಸೇವಾ ಸಂಸ್ಥೆಯವರಾಗಲಿ ನಿಮಗೆ ಊಟವನ್ನು ಕೂಡ ಕೊಡೋದಿಲ್ಲ. ಮತ್ತು ಮಕ್ಕಳಿಗೆ ಹಾಗೂ ವಯಸ್ಸಾದವರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಇದರ ಬಗ್ಗೆ ಅಲ್ಲಿನ ಭಕ್ತರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬರೋಬ್ಬರಿ ಕೆಲವೊಬ್ಬರು ಬಂದು 3-4 ದಿನ ಆದರೂ ಕೂಡ ಇನ್ನೂ ಸರಿಯಾದ ಸೇವಾ ಟಿಕೆಟ್ ಅಂದರೆ ಸರ್ವದರ್ಶನದ ಟಿಕೆಟ್ ದೊರಕಿಲ್ಲ. ಕೆಲವೊಬ್ಬರು ಪೊಲೀಸರು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಯಾರು ಕೂಡ ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಿಲ್ಲ. ಇದರ ವಿರುದ್ಧ ತಿರುಪತಿ ತಿಮ್ಮಪ್ಪನ ಭಕ್ತರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ, ಈಗ ಸದ್ಯಕ್ಕೆ ನೀವೇನಾದರೂ ತಿರುಪತಿಗೆ ಬರಬೇಕು ಅಂದ್ಕೊಂಡ್ರೆ, ನೀವೇನಾದರೂ ಸ್ಪೆಷಲ್ ದರ್ಶನ ಟಿಕೆಟನ್ನು ಬುಕ್ ಮಾಡಿದರೆ ನೀವು ಆರಾಮಾಗಿ ಬರ್ಬೋದು. ಆದರೆ ಸರ್ವದರ್ಶನಕ್ಕೆ ಬರ್ತೀರಿ ಅಂದರೆ ಸ್ವಲ್ಪ ಕಾದು ಬರೋದು ತುಂಬ ಒಳ್ಳೆಯದು. ಇಲ್ಲ, ನಾವು ತಿರುಪತಿಗೆ ಹೋಗಲೇಬೇಕು, ದರ್ಶನವನ್ನು ಪಡೀಲೇಬೇಕು ಅಂತ ಆದರೆ ನೀವು ಕನಿಷ್ಠ 2-3 ದಿನ ಇಲ್ಲಿ ಉಳಿಯಬೇಕಾಗುತ್ತದೆ. ಏನೇ ಆಗಲಿ, ಈ ತೊಂದರೆಗಳೆಲ್ಲ ಆದಷ್ಟು ಬೇಗ ಬಗೆಹರಿದು ಎಲ್ಲ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ದರ್ಶನ ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಕೋರಿಕೊಳ್ಳುತ್ತಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.